ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಗೆ ಸಚಿವೆ ಶಶಿಕಲಾ ಜೊಲ್ಲೆ ಭೇಟಿ ನೀಡಿ ಎರಡನೇ ಹಂತದ ಕೋವಿಡ್ ಲಸಿಕೆ ಪಡೆದುಕೊಂಡರು. ಕೊರೋನಾ ಮಹಾಮಾರಿಯ ಎರಡನೇ ಅಲೆ ಮೊದಲಿಗಿಂತ ವಿಭಿನ್ನವಾಗಿದ್ದು ಕೊರೋನಾ ಹರಡುವಿಕೆ 10 ಪಟ್ಟು ಜಾಸ್ತಿಯಾಗಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು. ಅವರು ಚಿಕ್ಕೋಡಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಎರಡನೇ ಹಂತದ ಕೋವಿಡ್ ಲಸಿಕೆ ಪಡೆದುಕೊಂಡ ನಂತರ ಮಾತನಾಡುತ್ತಾ, ಕೊರೋನಾ ಮಹಾಮಾರಿ ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕರ್ಫ್ಯೂ ಜಾರಿ ಮಾಡಿದೆ. ಈ ಗಂಭೀರ ಪರಿಸ್ಥಿತಿಯಲ್ಲಿ ಜನರು ಹೊರಗಡೆ ಅಡ್ಡಾಡದೆ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಪಾಲಿಸಿ ಸ್ವಚ್ಛತೆ ಕಡೆ ಗಮನ ಕೊಡಿ ಎಂದು ಮನವಿ ಮಾಡಿಕೊಂಡರು. ಕೊರೋನಾ ಮಹಾಮಾರಿಯ ಎರಡನೇ ಅಲೆ ಬರೀ 45 ವರ್ಷ ಮೇಲ್ಪಟ್ಟ ಜನರಿಗೆ ಮಾತ್ರವಲ್ಲ ಯುವಕರಲ್ಲೂ ಹರಡುತ್ತಿದೆ. ಕೊರೋನಾ ರೋಗಿಗಳ ಸಂಖ್ಯೆ ಹೆಚ್ಚಾಗುತ್ತಿರುವುದರಿಂದ ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆಯನ್ನು ಸಂಪೂರ್ಣ ಕೋವಿಡ್ ಆಸ್ಪತ್ರೆಯನ್ನಾಗಿ ಮಾಡಲಾಗಿದೆ ಎಂದರು. ಸಾರ್ವಜನಿಕರು ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ಭಯಪಡದೆ ಲಸಿಕೆಯನ್ನು ಪಡೆದುಕೊಳ್ಳಬಹುದು ಎಂದು ಹೇಳಿದರು. ಅದರ ಜೊತೆಗೆ ನಾನು ಚಿಕ್ಕೋಡಿ ಜಿಲ್ಲೆಯಲ್ಲೂ ಕೂಡ ಚಿಕ್ಕೋಡಿ ತಾಲೂಕಿನಲ್ಲೂ ಕೂಡ ಇವತ್ತು ನಮ್ಮ ಈ ತಾಲೂಕು ಆಸ್ಪತ್ರೆಯನ್ನು ಸಂಪೂರ್ಣವಾಗಿ ಕೋವಿಡ್ ಆಸ್ಪತ್ರೆಯಾಗಿ ನಾವು ಇವತ್ತು ಮಾಡ್ತಾ ಇದ್ದೀವಿ. ಯಾಕಂದರೆ ಟೋಟಲ್ 333 ಇಲ್ಲಿ ಪಾಸಿಟಿವ್ ಕೇಸ್ಗಳು, ಅಂದರೆ ನಿಪ್ಪಾಣಿ ಮತ್ತು ಚಿಕ್ಕೋಡಿ ಸೇರಿಬಿಟ್ಟು, ಅದರಲ್ಲಿ ಆಕ್ಟಿವ್ ಕೇಸಸ್ ಇರುವಂಥದ್ದು 223. ಅದರಲ್ಲಿ ನಮಗೆ ಅಡ್ಮಿಟ್ ಆಗಿರುವಂಥದ್ದನ್ನು ನೋಡಿದಾಗ 60 ಜನ ಅಡ್ಮಿಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳ ಜೊತೆಗೆ ಪ್ರೈವೇಟ್ನವರು ಕೂಡ ಈ ಕೋವಿಡ್ ಸೇವೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಇವತ್ತು ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆದಾಗ ಯಾವುದೇ ರೀತಿ ಈ ಭಾಗದ ಜನತೆಗೆ ತೊಂದರೆ ಆಗಬಾರ್ದು ಅಂಥೇಳಿ ಚಿಕ್ಕೋಡಿ ತಾಲೂಕು ಆಸ್ಪತ್ರೆಯನ್ನು ಕೂಡ ಸಂಪೂರ್ಣವಾಗಿ ನಾವು ಕೋವಿಡ್ ಆಸ್ಪತ್ರೆಯಾಗಿ ಇದನ್ನು ಪರಿವರ್ತನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಸುಮಾರು ಈಗ 30 ಆಕ್ಸಿಜನ್ ಬೆಡ್ಗಳಿದ್ದಾವೆ. 30 ಕೂಡ ಪೇಷಂಟ್ಗಳಿಂದ ಫುಲ್ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. 5 ವೆಂಟಿಲೇಟರ್ ಬೆಡ್ಗಳಿದ್ದಾವೆ. ವೆಂಟಿಲೇಟರ್ಗೆ ಇಲ್ಲಿವರೆಗೂ ಯಾವ ಪೇಷಂಟ್ ಕೂಡ ಹೋಗಿರುವಂಥದ್ದಿಲ್ಲ. ಆಮೇಲೆ ಹೈ ಫ್ಲೋ ಆಕ್ಸಿಜನ್ ಕೂಡ 2 ಬೆಡ್ಗಳಿದ್ದಾವೆ. ಈ ರೀತಿ ಇವತ್ತು ಈ ಒಂದು 50 ಬೆಡ್ ಹಾಸ್ಪಿಟಲನ್ನು ಈ ತನ್ನ ಕೋವಿಡ್ ಹಾಸ್ಪಿಟಲ್ ಅಂತೇಳಿ ನಾವು ಇವತ್ತು ಮಾಡೋದ್ರ ಜೊತೆಗೆ ಮತ್ತೆ ಜಾಸ್ತಿಯಾಗಿ ಏನಾದರೂ ಪೇಷಂಟ್ ಬಂದರೆ ಫಸ್ಟ್ ಫ್ಲೋರಲ್ಲಿ 20 ಬೆಡ್ ನಮಗೆ ಆಕ್ಸಿಜನ್ ಬೆಡ್ಗಳಿದ್ದಾವೆ. 3 ವೆಂಟಿಲೇಟರ್ ಬೆಡ್ಗಳಿದ್ದಾವೆ. ಅದನ್ನು ಕೂಡ ನಾವು ಮತ್ತೆ ನೆಕ್ಸ್ಟ್ ಫುಲ್ ಆದ ನಂತರ ಅಲ್ಲಿ ಕೂಡ ಪೇಷಂಟ್ಗಳನ್ನು ಶಿಫ್ಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ನಮ್ಮ ನಿಪ್ಪಾಣಿಯಲ್ಲೂ ಕೂಡ CHE ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ನಾವು ನಿನ್ನೆ ಮೀಟಿಂಗ್ ಮಾಡಿ 40 ಬೆಡ್ಗಳು ಅಲ್ಲೂ ಕೂಡ ಕೋವಿಡ್ ಆಸ್ಪತ್ರೆಯಾಗಿ ನಾವು ಪರಿವರ್ತನೆ ಮಾಡ್ತಾ ಇದ್ದೀವಿ. ಮದರ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಹಾಸ್ಪಿಟಲ್ ಈಗ ಹೊಸದಾಗಿ ನಮ್ಮ ಬಿಲ್ಡಿಂಗ್ ಇರೋದ್ರಿಂದ ನಾನ್ ಕೋವಿಡ್ ಎಲ್ಲನೂ ಕೂಡ ನಾವು ಆ ಕಡೆ ಶಿಫ್ಟ್ ಮಾಡಿ ಗಾಂಧಿ ಹಾಸ್ಪಿಟಲ್ ಅಂತಕ್ಕಂಥದ್ದನ್ನು ಪೂರ್ತಿಯಾಗಿ ನಾವು ಕೋವಿಡ್ ಹಾಸ್ಪಿಟಲ್ ಆಗಿ ಮಾಡ್ತಾ ಇದ್ದೀವಿ. ಸುಮಾರು 23 ಬೆಡ್ಗಳು ಅಲ್ಲಿ ಆಕ್ಸಿಜನ್ ಅದು ಇದ್ದಾವೆ. ಸುಮಾರು 3 ನಮಗೆ ಅಲ್ಲಿ ವೆಂಟಿಲೇಟರ್ಸ್ ಇದ್ದಾವೆ, ಅಲ್ಲೂ ಕೂಡ ಫುಲ್ ಆದರೆ ನಂತರ ಮತ್ತೆ ಒಂದು ತಯಾರಿಯನ್ನು ಮಾಡಿಟ್ಕೊಂಡಿದ್ದೀವಿ. ಅಲ್ಲಿ ನಮ್ಮ ಸಂಸ್ಥೆಯ ಒಂದು ಕಳೆದ ಬಾರಿ ಏನು ಕೋವಿಡ್ ಆಸ್ಪತ್ರೆ ಮಾಡಿದ್ವಿ ಅದನ್ನು ಕೂಡ ನಾವು ರೆಡಿಯಾಗಿ ಇಟ್ಟಿದ್ದೀವಿ. ಸುಮಾರು ಕೋವಿಡ್ ಕೇರ್ ಸೆಂಟರ್ಗಳನ್ನು ಕೂಡ ಚಿಕ್ಕೋಡೆ ನಿಪ್ಪಾಣಿ ಸೇರಿಬಿಟ್ಟು ನಾನು ಕನಸೋಮಟ್ಟಿಗೆ ನಿಪ್ಪಾಣಿಲಿ ಬಂದು ಇಲ್ಲಿ 3 ಈಗ ನಾ ಟೋಟಲ್ 4 ಕೋವಿಡ್ ಕೇರ್ ಸೆಂಟರ್ಗಳನ್ನು ಈಗಾಗಲೇ ತಯಾರಿ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಯಾರು ಹಳ್ಳಿಗಳಲ್ಲಿ ಪೇಷಂಟ್ ಇದ್ದಾರೆ ಅವರಿಗೆ ಸೆಪ್ರೇಟ್ ಬಾತ್ರೂಮ್ ಇಲ್ಲ, ಸೆಪ್ರೇಟ್ ರೂಮ್ ಇಲ್ಲ, ಅಂಥವ್ರನ್ನ ನಾವು ಅಲ್ಲಿ ಮನೆಯಲ್ಲಿ ಬಿಡೋದಕ್ಕಿಂತ ಅಲ್ಲಿಂದ ಅವರಿಂದ ರೋಗ ಹರಡುವಿಕೆ ಆಗೋದಕ್ಕಿಂತ ಆ ಕೇರ್ ಸೆಂಟ್ರಲ್ಲಿ ತಂದಿಡುವಂಥ ವ್ಯವಸ್ಥೆ ಕೂಡ ಇವತ್ತು ಮಾಡುವಂಥದ್ದನ್ನು ಮಾಡಿದ್ದೀವಿ. ಚಿಕ್ಕೋಡಿ ತಾಲೂಕು ಆಸ್ಪತ್ರೆ ಕೋವಿಡ್ ಆಸ್ಪತ್ರೆ ಆದ ನಂತರ ಇಲ್ಲಿ ಬರ್ತಕ್ಕಂತಹ ಏನು ಹೆರಿಗೆಗೆ ಬರ್ತಕ್ಕಂತಹ ನಮ್ಮ ತಾಯಂದಿರಿದ್ರು ಅವರ ಹೆರಿಗೆ ವ್ಯವಸ್ಥೆಯನ್ನು ಈ ಕೋವಿಡ್ ಆಸ್ಪತ್ರೆಯಲ್ಲಿ ಬೇಡ ಅಂಥೇಳಿ ಅದನ್ನು ಕಬ್ಬೂರಿಗೆ ಟೆಂಪ್ರರಿಯಾಗಿ ನಾವು ಶಿಫ್ಟ್ ಮಾಡಿದ್ದೀವಿ. ಅಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಅವರಿಗೆ ಆಗೋದಿಲ್ಲ. ಎಲ್ಲಿಂದನೂ ಫೋನ್ ಬಂದರೆ ಅವರಿಗೆ ಒಯ್ಯುವಂಥ ವ್ಯವಸ್ಥೆ ಕೂಡ ಆಂಬ್ಯುಲೆನ್ಸ್ ಇರ್ಬೋದು, ಇನ್ನೊಂದು ವ್ಯವಸ್ಥೆ ಇರ್ಬೋದು, ಎಲ್ಲನೂ ಕೂಡ ಗರ್ಭಿಣಿಯರಿಗೆ ಮಾಡಿಕೊಡಲಾಗಿದೆ. ಮತ್ತು ಅಲ್ಲಿ ಎಲ್ಲ ಡಾಕ್ಟರ್ ಒಂದು ಸಿದ್ಧತೆಯಲ್ಲಿ ಒಂದು ಕಬ್ಬೂರಿನಲ್ಲಿ ಟೆಂಪ್ರರಿಯಾಗಿ ಹೆರಿಗೆ ಆಸ್ಪತ್ರೆಯನ್ನು ಕೂಡ ಇವತ್ತು ಮಾಡಲಾಗಿದೆ. ಮತ್ತು ಅದನ್ನು ಕೂಡ ತಮ್ಮೆಲ್ಲರ ಮುಖಾಂತರ ನಾನು ಜನರಿಗೆ ತಿಳಿಬಯಸ್ತೇನೆ. ಅದರ ಜೊತೆಗೆ ಇವತ್ತು ರೆಮ್ಡಿಸಿವಿರ್ ಇವತ್ತನ್ನು ನಾವು ನೋಡಿದಾಗ ಕಳೆದ ಬಾರಿ ಇದ್ರ ಬಗ್ಗೆ ಅಷ್ಟು ಅವೇರ್ನೆಸ್ ಇರಲಿಲ್ಲ. ಬಟ್ ಇವತ್ತು ಪೇಷಂಟ್ ಕೂಡ ಹೆದರ್ಕೊಂಡು ರೆಮ್ಡಿಸಿವಿರ್ ಇಂಜೆಕ್ಷನ್ ಸಿಗಲಿಲ್ಲ ಅಂದರೆ ನನ್ನ ಬದುಕೇ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಅವರು ಮೆಂಟಲಿ ಆ ರೀತಿ ಪ್ರಿಪೇರ್ ಆಗಿದ್ದಾರೆ. ಅದಕ್ಕೆ ಇವತ್ತು ಕೂಡ ಯಾರೂ ಹೆದರಬೇಕಾಗಿಲ್ಲ, ಡಾಕ್ಟರ್ಗಳು ಅದನ್ನು ನಿರ್ಣಯ ಮಾಡ್ತಾರೆ ಯಾರಿಗೆ ಇಂಜೆಕ್ಷನ್ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತ. ಮತ್ತು ಪ್ರತಿಯೊಬ್ಬ ಪೇಷಂಟ್ಗೂ 6 ಇಂಜೆಕ್ಷನ್ ಕೊಡಬೇಕು ಆ ರೀತಿಯೂ ಕೂಡ ಇಲ್ಲ.
ಅವನ ಬಾಡಿ ಕಂಡೀಷನ್ ಮೇಲೆ ಒಂದು ಕೊಡಬಹುದು, ಒಂದರಲ್ಲೇ ಸುಧಾರಣೆ ಆಗಬಹುದು, ಎರಡರಲ್ಲಿ ಸುಧಾರಣೆ ಆಗಬಹುದು. ಈ ರೀತಿ ರೆಮ್ಡಿಸಿವಿರ್ ಇಂಜೆಕ್ಷನ್ ಕೂಡ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊರತೆ ಇಲ್ಲ. ಇವತ್ತು ಕೂಡ 30 ವೈದ್ಯರು ನಮ್ಮಲ್ಲಿದ್ದಾವೆ, ದಿನಾನು ಕೂಡ ಬರ್ತಾ ಇರ್ತವೆ. ಮತ್ತೆ ಯಾರು ಆರೋಗ್ಯ ಆಯುಷ್ಮಾನ್ ಭಾರತ್ ಎಂ ಪ್ಯಾನೆಲ್ ಅಲ್ಲಿ ರಿಜಿಸ್ಟರ್ ಇರತಕ್ಕಂತ ಪ್ರೈವೇಟ್ ಹಾಸ್ಪಿಟಲ್ ಗಳಿಗೂ ಕೂಡ ಯಾವುದೇ ರೀತಿ ಕೊರತೆ ಬರದಾರಿ ಇರುವಂತ ರೀತಿಯಲ್ಲಿ ನಾವು ಕೂಡ ನೋಡ್ತಾ ಇದ್ದೇವೆ, ಅದನ್ನು ಕೂಡ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಆ ರೀತಿಯಾಗಿ ನಾನು ಜನರಲ್ಲಿ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ಳೋದು, ಈ ಗಂಭೀರವಾದಂತ ಪರಿಸ್ಥಿತಿಯಲ್ಲಿ ವಿನಾಕಾರಣವಾಗಿ ಯಾರು ಕೂಡ ಹೊರಗಡೆ ಅಲ್ದಾಡಬಾರದು, ಮಾಸ್ಕ್ ಅನ್ನು ಕಂಪಲ್ಸರಿ ಹಾಕಬೇಕು, ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡಬೇಕು ಮತ್ತು ಸ್ವಚ್ಛತೆ ಕಡೆ ಗಮನವನ್ನು ಕೊಡಬೇಕು. ಸರ್ಕಾರದ ಜೊತೆಗೆ ನೀವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಆದಷ್ಟು ಬೇಗ ನಾವು COVID-19 ಎರಡನೇ ಅಲೆಯನ್ನು ತಡೆಗಟ್ಟಬಹುದು ಅಂತ ಹೇಳಿ ಕಳಕಳಿಯಿಂದ ತಮ್ಮಲ್ಲಿ ವಿನಂತಿಯನ್ನ ಮಾಡ್ಕೊಳ್ಳಿ. ಈ ವೇಳೆ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ತಹಸೀಲ್ದಾರ್ ಪ್ರವೀಣ್ ಜೈನ್, ವೈದ್ಯಾಧಿಕಾರಿ ಶಿಂದೆ ಉಪಸ್ಥಿತರಿದ್ದರು.